ಬಾಬುಸಾರ್ ವಿಷನ್ ಇಂಡಿಯಾ ಇಳಕಲ್ ಹಾಗೂ ಬಾಬುಸಾರ್ ಕ್ಷತ್ರಿಯ ಸಮಾಜ ಇಳಕಲ್ ವತಿಯಿಂದ ಹರ್ಷ ಜಿಂಗಾಡಿ ಯುವಕನ ಬರ್ಬರ ಹತ್ಯೆ ಖಂಡಿಸಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರರ ಅವರಿಗೆ ಮನವಿ ಸಲ್ಲಿಸಿ ಈ ಘಟನೆಯನ್ನು ಖಂಡಿಸಿ ಎಲ್ಲ ಹಂತಕ ಅಪರಾಧಿಗಳನ್ನು ಶೀಘ್ರವಾಗಿ ಬಂಧಿಸಿ ಶಿಕ್ಷಿಸಬೇಕು ಎಂದು ಮನವಿಯಲ್ಲಿ ತಿಳಿಸಿದರು. ಇಂತಹ ಘಟನೆಗಳು ಮತ್ತೊಮ್ಮೆ ಮರುಕಳಿಸದಂತೆ ಸಮಾಜ ಘಾತುಕ ವ್ಯಕ್ತಿಗಳನ್ನು ಬಂಧಿಸಿ ಶಿಕ್ಷಿಸಬೇಕು. ನವ ಯುವಕ ಸಮಾಜ ಬಾಂಧವ ಹರ್ಷ ಜಿಂಗಾಡಿಯ ಪವಿತ್ರ ಆತ್ಮಕ್ಕೆ ಶಾಂತಿ ಸಿಗುವಂತಾಗಬೇಕೆಂದು ಆಗ್ರಹಿಸಿದರು. ಬಹುಸಾರ್ ಕ್ಷತ್ರಿಯ ಸಮಾಜದ ಹರ್ಷ ನಾಗರಾಜ ಜಿಂಗಾಡೆ ಇವರು ರವಿವಾರ ದಿವಸ ರಾತ್ರಿ ವೇಳೆಯಲ್ಲಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಹೀಗಾಗಿ ನಮ್ಮ ಅಖಿಲ ಭಾರತೀಯ ಬಹುಸಾರ್ ಕ್ಷತ್ರಿಯ ಸಮಾಜ ಹಾಗೂ ಕರ್ನಾಟಕ ರಾಜ್ಯ ಬಹುಸಾರ್ ಕ್ಷತ್ರಿಯ ಸಮಾಜ ಅನೇಕ ಸಂಘಟನೆ ಕೂಡ ಈ ಕೃತ್ಯವನ್ನು ಅತ್ಯಂತ ತೀವ್ರವಾಗಿ ಖಂಡಿಸಲಾಗುತ್ತದೆ. ಇದು ಕೇವಲ ಬಹುಸಾರ್ ಕ್ಷತ್ರಿಯ ಸಮಾಜಕ್ಕೆ ಅಷ್ಟೇ ಅಲ್ಲದೆ ನಮ್ಮ ಹಿಂದೂ ಸಮಾಜಕ್ಕೆ ಒಂದು ಅತ್ಯಂತ ಒಂದು ವಿಷಾದಕರವಾಗಿರ್ತಕ್ಕಂಥ ಸಂಗತಿಯಾಗಿದೆ. ಹೀಗಾಗಿ ಈ ಹರ್ಷ ಜಿಂಗಾಡೆ ಮನೆಗೆ ಒಬ್ಬನೇ ಶ್ರೇಷ್ಠವಾಗಿರ್ತಕ್ಕಂಥ ಸುಪುತ್ರ, ಆ ಸುಪುತ್ರನನ್ನು ಭಾರತ ಮಾತೆಯ ಮಗ ನಾವು ಕಳೆದುಕೊಂಡಿದ್ದೇವೆ. ನಮ್ಮ ಸಮಾಜಕ್ಕೆ ಅತ್ಯಂತ ತುಂಬಲಾರದ ಒಂದು ನಷ್ಟವಾಗಿದೆ. ಹೀಗಾಗಿ ಇವತ್ತಿನ ಕರ್ನಾಟಕ ಸರ್ಕಾರ ಈ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಎಷ್ಟು ಜನರಿದ್ದಾರೆ ಅವರೆಲ್ಲರನ್ನು ಕೂಡ ಬಂಧಿಸಿ ಅವರ ಮೇಲೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ವಿಧಿಸಬೇಕು. ಜೊತೆಗೆ ಇನ್ನು ಮುಂದೆ ಇಂಥ ಘಟನೆಗಳು ಮರೆಕಳಿಸದಂತೆ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಳಬೇಕು ಹಾಗೂ ಈ ಒಂದು ತೀವ್ರವಾಗಿರ್ತಕ್ಕಂಥ ಖಂಡನೆ ನಮ್ಮ ಬಹುಸಾರ ಕ್ಷತ್ರಿಯ ಸಮಾಜ ಇಳಕಲ್ ಘಟಕದಿಂದ ನಾವು ಇವತ್ತಿನ ದಿವಸ ನಮ್ಮ ಸಮಾಜದ ಎಲ್ಲ ಬಾಂಧವರು ಹಾಗೂ ಬಹುಸಾರ್ ವಿಷನ್ ಇಂಡಿಯಾ ಇಳಕಲ್ ಘಟಕ ಇವತ್ತಿನ ದಿವಸ ನಾವು ಇಲ್ಲಿ ಭಾಗಿಯಾಗಿದ್ದೇವೆ. ಹೀಗಾಗಿ ನಾವು ಇವತ್ತಿನ ದಿವಸ ನಮ್ಮ ಇಳಕಲ್ ತಹಸೀಲ್ದಾರ ಯಾವ್ದಾರ ಶ್ರೇಷ್ಠದಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಸ್ ಬಿ ಗೌಡರ್ ಇವರಿಗೆ ನಾವು ಮನವಿ ಸಲ್ಲಿಸುತ್ತೇವೆ. ಹೀಗಾಗಿ ಈ ಮನವಿಯನ್ನು ತಾವು ಸ್ವೀಕರಿಸಿ ಮುಂದಿನ ದಿವಸ ಇಂಥ ಘಟನೆಗಳು ಆಗದಂತೆ ಸರ್ಕಾರವು ಕೂಡ ಎಚ್ಚೆತ್ತುಕೊಳ್ಳಬೇಕು, ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕೂಡ ಕಾಯ್ದುಕೊಳ್ಳುವಂತೆ ಸರ್ಕಾರವು ಕೂಡ ಎಂಥ ಒಂದು ವ್ಯವಸ್ಥೆ ಮಾಡಬೇಕೆಂದು ಈ ಮೂಲಕವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಮನವಿ ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ. ಗಂಗಾ ಮಾತಾ ಕಿ ಜೈ, ತುಂಗಾ ಮಾತಾ ಕಿ ಜೈ. ಬೋಲೋ ಭಾರತ ಮಾತಾ ಕಿ ಜೈ, ಬೋಲೋ ಭಾರತ ಮಾತಾ ಕಿ ಜೈ. ಜೈ 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 ಶಿವಾಜಿ, ಜೈ 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 ಭವಾನಿ, ಜೈ ಜೈ ಜೈ. ಭಾವಸಾರ ಕ್ಷತ್ರಿಯ ಸಮಾಜದ ಗುರು ಹಿರಿಯರು, ಭಾವಸಾರ ವಿಷನ್ ಇಂಡಿಯಾ ಇಳಕಲ್ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಹಾಗೂ ಇಳಕಲ್ ನಗರದ ಹಿರಿಯರು ಮೆರವಣಿಗೆ ಮುಖಾಂತರ ತಹಸೀಲ್ದಾರರ ಕಚೇರಿಗೆ ಆಗಮಿಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಸಚಿನ್ ಸಲಿಮ, ಟಿವಿ ಇಳಕಲ್.